ಇವೆಲ್ಲ ರಾಜಕೀಯವನ್ನು ಪಕ್ಕಕ್ಕಿಡೋಣ ಮೂಡ ಹಗರಣದಲ್ಲಿ ರಾಜ್ಯಪಾಲರ ನಿಲುವೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಇಲ್ವ ಈ ರಾಜ್ಯಪಾಲರ ನಡೆಯ ಬಗ್ಗೆ ಹಲವು ಕುತೂಹಲಗಳು ಮೂಡ್ತಾ ಇದೆ ಪ್ರಾಸಿಕ್ಯೂಷನ್ಗೆ ಅನುಮತಿಸದೆ ಮತ್ತೊಂದು ತನಿಖೆಗೆ ಕೊಡ್ತಾರ ರಾಜ್ಯಪಾಲರು ಆ ಅಧಿಕಾರ ಕೂಡ ರಾಜ್ಯಪಾಲರಿಗಿದೆ ಹಾಗಾದರೆ ಈಗ ರಾಜ್ಯಪಾಲರ ಮುಂದಿರತಕ್ಕಂಥ ಆಯ್ಕೆಗಳು ಏನು ಇದು ಪ್ರಶ್ನೆ ಏನು ಮಾಡ್ಬೋದು ರಾಜ್ಯ ರಾಜ್ಯಪಾಲರು ಕಾನೂನಾತ್ಮಕವಾಗಿ ಇವರೆಲ್ಲ ಹೋರಾಡ್ತಾ ಇರೋದು ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳೋ ಐದು ಅಧಿಕಾರ ಇರತಕ್ಕಂಥದ್ದು ಕೇವಲ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮಾತ್ರ ಅವ್ರು ಏನು ಮಾಡ್ತಾರೆ ಈಗ ಮುಂದಕ್ಕೆ ಇವರ ಹೋರಾಟ ಒಂದು ಕಡೆ ಇರಲಿ ರಾಜ್ಯಪಾಲರು ಶೋಕಾಸ್ ನೋಟಿಸನ್ನು ಒಂದು ಸಾರ್ತಿ ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗ್ತಾರಾ ಅಥವಾ ಮುಂದೇನಾದರೂ ಕ್ರಮ ತಗೊಳ್ತಾರಾ ಸಂಸತ್ ಅಧಿವೇಶನ ಮುಗಿದ ಬಳಿಕ ಅವರ ಕ್ರಮ ಅಂತ ಹೇಳ್ತಾ ಇದ್ದಾರೆ ಏನು ತಗೋಬೋದು ಏನು ಆಯ್ಕೆಗಳಿದೆ ಇವ್ರ ಮುಂದೆ ರಾಜ್ಯಪಾಲರ ಮುಂದೆ ನೋಡೋಣ ಒಂದು ನೇರವಾಗಿ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಮಾಡ್ಬೋದು ನೇರವಾಗಿ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿದ್ರೆ ಲೋಕಾಯುಕ್ತರು ಐ ಆರ್ ಮಾಡ್ಕೋತಾರೆ ಮುಖ್ಯಮಂತ್ರಿಗಳ ವಿಚಾರಣೆ ಆಗುತ್ತೆ ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಹಾಗಾಗಿ ಲೋಕಾಯುಕ್ತಕ್ಕೆ ಅದರ ಅಧಿಕಾರ ಇದೆ ಆ ಕೆಲಸವನ್ನು ರಾಜ್ಯಪಾಲರು ಆದೇಶ ಮಾಡ್ಬೋದು ಹೀಗಾಗಿ ಮೂಡಾ ಕೇಸ್ ತನಿಖೆ ಮಾಡಿ ವರದಿ ಕೊಡಿ ಅಂತ ಆದೇಶವನ್ನು ಕೊಡ್ಬೋದು ಒಂದು ಆಯ್ಕೆ ಇರ್ತಕ್ಕಂಥದ್ದು ಎರಡನೇ ಆಯ್ಕೆ ಇದೆ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರು ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಬಹುದು ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಮತ್ತೊಂದು ರೀತಿ ತನಿಖೆ ಇಂತಹ ಆರೋಪಗಳು ಬಂದರೆ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ ತನಿಖೆ ಮಾಡಿ ವರದಿಯನ್ನು ಕೊಡಬೇಕು ಅಂತ ಆದೇಶ ಮಾಡುವಂತಹ ಅಧಿಕಾರ ಗವರ್ನರ್ಗಿದೆ ಎರಡು ಆಪ್ಷನ್ ಒಂದು ನೇರವಾಗಿ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಕೊಡೋದು ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲೂ ತನಿಖೆಗೆ ಆದೇಶವನ್ನು ಕೊಡಬಹುದು ಒಂದು ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಅವ್ರಿಗೆ ಬೇಕಾದರೂ ಡೈರೆಕ್ಟ್ ಮಾಡ್ಬೋದು ಎಫ್ ಐ ಆರ್ ಆಗುತ್ತೆ ತನಿಖೆ ಮಾಡ್ತಾರೆ ಅಥವಾ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಈ ಮೂಡ ಹಗರಣ ನಡೆದಿದೆಯಾ ಇಲ್ವಾ ನನಗೆ ತನಿಖಾ ವರದಿಯನ್ನು ಕೊಡಿ ಅಂತ ಕೇಳಬಹುದು ಈ ಎರಡರಲ್ಲಿ ಯಾವ ಆಯ್ಕೆಯನ್ನು ಮಾಡ್ಕೋತಾರೆ ರಾಜ್ಯಪಾಲರು ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹನ್ನೊಂದನೇ ತಾರೀಖೇನೋ ಹನ್ನೆ ಏನೋ ಇದು ಮುಗಿದ ನಂತರ ಮೋಸ್ಟ್ಲಿ ಇವತ್ತು ಕ್ಲೋಸ್ ಅಂತ ಅನಿಸುತ್ತೆ ಸಂಸತ್ ಅಧಿವೇಶನ ಅದಾದ ಬಳಿಕ ಯಾಕೆಂದರೆ ಇಲ್ಲಿ ಇವರೇನಾದರೂ ತೀರ್ಮಾನ ತೊಗೊಂಡ್ರೆ ಸಂಸತ್ತಲ್ಲಿ ಗಲಾಟೆ ಆಗುತ್ತೆ ವಿರೋಧ ಪಕ್ಷದವರು ಅಲ್ಲಿ ಏನಾದರೂ ಇದು ಮಾಡ್ಬೋದು ಅನ್ನೋ ಕಾರಣಕ್ಕೇನಾದರೂ ಸುಮ್ಮನಿರಬಹುದು ಅಥವಾ ಯಾವ ನಿರ್ಧಾರವನ್ನು ತಗೊಳ್ದೇನೆ ಸುಮ್ಮನಾಗ್ಬಿಡ್ಬೋದು ಅಲ್ಲಿಗೆ ಆ ಪ್ರಕರಣ ಮುಗಿದಂತೆ ಈ ಎರಡು ಆಯ್ಕೆಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತಾರೆ ರಾಜ್ಯಪಾಲರು ಅಂತಕ್ಕಂಥದ್ದನ್ನು ಕಾದ್ ನೋಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಶ್ರೀನಿವಾಸ್ ಅವರಿಂದ ಪಡೆಯೋಣ ಶ್ರೀನಿವಾಸ್ ಈಗ ರಾಜ್ಯಪಾಲರ ಮುಂದೆ ಎರಡು ಆಯ್ಕೆಗಳು ಅಂತ ಈ ಎರಡು ಆಯ್ಕೆಗಳಲ್ಲಿ ಏನಾದರೂ ಒಂದನ್ನು ಆಯ್ಕೆ ಮಾಡ್ಕೋತಾರ ಯಾವಾಗ ಆಯ್ಕೆ ಮಾಡ್ಕೋಬಹುದು ರಾಜ್ಯಪಾಲರು ಏನು ತೀರ್ಮಾನ ತಗೋಬಹುದು ಈ ಮೂಢ ಹಗರಣದಲ್ಲಿ ಆ ಅರವಿಂದ್ ಹೌದು ಸಂಸತ್ ಅಧಿವೇಶನ ಇರೋದ್ರಿಂದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಕೊಡೋದು ತಡ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು ನಿನ್ನೆ ಸಂಸತ್ನ ಅಧಿವೇಶನ ಮುಕ್ತಾಯ ಆಗಿದೆ ಹೀಗಾಗಿ ರಾಜ್ಯಪಾಲರ ಮುಂದಿನ ನಡೆ ಏನು ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ ರಾಜ್ಯಪಾಲರ ಮುಂದೆ ಮೂರು ಆಯ್ಕೆಗಳಿದ್ದಾವೆ ಒಂದು ಅಬ್ರಾಹಂ ಅವರ ಒಂದು ದೂರಿನ ಆಧಾರದ ಮೇಲೆ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಆ ಸಮಸ್ಯೆಗಳಾಗಬಹುದು ಕಾನೂನಿನ ತೊಡಕ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳೇನಾದರೂ ರಾಜ್ಯಪಾಲರ ಹಾಕಿದ್ರೆ ಅವ್ರ ಮುಂದೆ ಎರಡು ಆಯ್ಕೆಗಳಿದ್ದಾವೆ ಒಂದು ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡುವಂತದ್ದು ಅದಾದ ನಂತರ ವರದಿ ಬಂದ ಮೇಲೆ ಅವರ ಮೇಲೆ ಯಾವ್ದಾದ್ರೂ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆ ಮಾಡಬಹುದು ಅಂತ ಒಂದು ಎರಡನೇದು ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಮಾಡುವಂತಹ ಅಧಿಕಾರವೂ ಕೂಡ ರಾಜ್ಯಪಾಲರಿಗೆ ಇದೆ ಹಾಗಾಗಿ ಅವರೇ ಒಂದು ನ್ಯಾಯಾಧೀಶರನ್ನ ನೇಮಕ ಮಾಡಿ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳ ಒಳಗಡೆ ತನಿಖೆಯನ್ನ ಮಾಡಿ ವರದಿ ಕೊಡುವಂತೆ ಸೂಚನೆ ನೀಡಬಹುದು ಅದಾದ ನಂತರ ಆ ವರದಿಯ ಅನ್ವಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯಪಾಲರು ಇರುವ ಮುಂದೆ ಇರುವಂತಹ ಆಯ್ಕೆಗಳಲ್ಲಿ ರಾಜ್ಯಪಾಲರು ಯಾವ ಆಯ್ಕೆಯನ್ನು ಚೂಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಈಗಾಗಲೇ ರಾಜ್ಯಪಾಲರು ಕಾನೂನು ತಜ್ಞರನ್ನ ಭೇಟಿ ಮಾಡಿದ್ದಾರೆ ಅವರಿಂದ ಸಲಹೆಗಳನ್ನ ತೆಗೆದುಕೊಂಡಿದ್ದಾರೆ ಅಂತಿಮವಾಗಿ ರಾಜ್ಯಪಾಲರು ಯಾವ ನಿಲುವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆಲ್ಲ ಮಾಹಿತಿಗೆ ಧನ್ಯವಾದ ಶ್ರೀನಿವಾಸ್ ನೋಡೋಣ ಇದು ಒಂದು ಕುತೂಹಲ ಇದ್ದೇ ಇದೆ ರಾಜ್ಯಪಾಲರು ಈಗ ಕಾಂಗ್ರೆಸ್ ಅವರು ಆರೋಪ ಮಾಡೋ ತರ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಂತೆ ನಡ್ಕೋತಾ ಇದ್ದಾರೆ ಅಂತ ಸೊ ಹಾಗಾಗಿ ಈಗ ಅವ್ರೇನಾದ್ರೂ ಒಂದು ಕ್ರಮ ತಗೊಂಡ್ರೆ ಅದಿನ್ನೂ ಜಾಸ್ತಿ ಆಗುತ್ತಾ ಸರ್ಕಾರ ವರ್ಷಸ್ ರಾಜಭವನ ಸಂಘರ್ಷ ತೀವ್ರವಾಗುತ್ತಾ ನೋಡ